ಅಮ್ಮ ಇರಮ್ಮ ಎಲ್ಲಿಗೆ ಹೋಗ್ತಿದ್ಯಮ್ಮ ಹೋಗ್ಬೇಡಮ್ಮ ಅಯ್ಯೋ ಹೋಗ್ತಿದ್ಯಾನ್ ಕಡೆನೆ ಜೀಪ್ ಬರ್ತಾ ಇದೆ ಎದುರಿಗೆ ಅದು ಫಾಸ್ಟ್ ಆಗಿ ಬರ್ತಿದೆ ಅಣ್ಣ ಹೌದಣ್ಣ ಅಮ್ಮ ಕಾರ್ ಬರ್ತಿದೆ ಇರಮ್ಮ ಅಮ್ಮ ಸದ್ಯ ನಿನ್ಗೇನು ಆಗಿಲ್ಲಮ್ಮ ಕಾರ್ ನಿಂತಿದೆ ಏನೋ ಕಾರ್ ಬಂದ್ ಅಯ್ಯಪ್ಪ ಎಲ್ಲಿ ಗುದ್ದು ಬಿಡ್ತಪ್ಪ ಅನ್ಕೊಂಡೆ ಕಣ್ರ ಅಮ್ಮ ನನ್ಗೆ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಮ್ಮ ಆ ಕಾರ್ ಬಂದ್ ಎಲ್ಲಿ ನೀನು ಗುದ್ ಅಂತ ಹೌದಮ್ಮ ನಮ್ಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು ಸದ್ಯ ಬಂದ್ ಅದ್ ಮುಂದೆನೇ ಮುಂದೆನೆ ನಿಂತ್ಕೊಂತು ಯಾವ ನನ್ ಕಾರ್ ಅಲ್ಲಿ ಇರೋದ್ ರೋಡ್ ಮೇಲೆ ಇಷ್ಟು ಫಾಸ್ಟ್ ಆಗ ಬರೋದು ಮನುಷ್ಯರು ಓಡಾಡ್ತಾರೆ ಅನ್ನೋ ಬುದ್ಧಿ ಬೇಡವಾ ನಿಮಗೆ ಕಣ್ಣೆ ನೆತಿ ಮೇಲೆ ಇಟ್ಕೊಂಡಿದ್ಯಾ ಯಾವ ನಾವ್ ನಿಳಿಯೋ ಕೆಳಗೆ ಇಲ್ಲ ತಡಿರೋ ಯಾರೋ ಏನ್ ಸತ್ಯೋ ಹೋಗಿ ಸಿಟ್ ಬಂದು ಗ್ಲಾಸ್ ಎಲ್ಲ ಪುಡಿ ಪುಡಿ ಮಾಡ್ತಿದ್ದಾನೆ ಆಮೇಲೆ ಯಾರಾದ್ರೂ ಅವನ್ ಮೇಲೆ ಕೇಸ್ ಗೀಸ್ ಹಾಕಿರು ಹೋಗ್ರೋ ತಡಿರಿ ನಾವ್ ತಡಿಬೇಕಮ್ಮ ಸುಮ್ನಿರು ರೋಡ್ ಮೇಲೆ ಬರ್ಬೇಕಾದ್ರೆ ಅವ್ರಣ್ಣೆ ನೆತ್ತಿ ಮೇಲೆ ಇಟ್ಕೊಂಡಿರ್ತಾರ ಮನುಷ್ಯ ಓಡಾಡ್ತಾರೆ ಅಂತ ಗೊತ್ತಾಗದ್ ಬೇಡವಾ ಅಣ್ಣ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಒಳಗಣ ಸುಂದಿರಮ್ಮ ಅಣ್ಣ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೇನೆ ಬಾಮಾ ನಾವ್ ಮನೆಗ್ ಹೋಗೋಣ ಯಾವನವನು ಇಳಿರೋ ಕೆಳಗೆ ಇಳಿತಿರೋ ಇಲ್ಲ ಕಾರ್ನೆಲ್ಲ ಪುಡಿ ಪುಡಿ ಮಾಡ್ಬೇಕು ಏ ಶ್ರೀಲತಾ ಎಲ್ಲಿಗೆ ಹೋಗ್ತಾ ಇದೀಯಾ ಏನಿದು ಇವ್ರು ಯಾರೋ ನಮ್ಮಅಮ್ಮನ್ ನಮ್ಮಅಮ್ಮ ನಮ್ಮ ಅಮ್ಮನ ಹೆಸರು ಹೇಳ್ತಿದಾರಲ್ಲ ಯಾರು ನನ್ನ ಹೆಸರು ಹೋಗ್ತಾ ಯಾರಮ್ಮ ಇವರು ನಿನ್ಗೆ ಗೊತ್ತಿರೋರ ತರ ನಿನ್ನ ಹೆಸರಿಂದು ಕರಿತಿದಾರೆ ಹೌದಮ್ಮ ಯಾರಮ್ಮ ಇವರು ಹೇಳಮ್ಮ ನೀವು ನೀವಿಲ್ಲೇನು ಮಾಡ್ತಿದ್ದೀರ ಯಾಕೆ ಇಲ್ಲಿಗೆ ಬಂದ್ರಿ ಮೊದಲು ಇಲ್ಲಿಂದ ಹೋಗ್ರಿ ಒಂದು ಕ್ಷಣ ನನ್ನ ಮುಂದೆ ನಿಂತ್ಕೊಂಡ್ರೆ ನಾನು ಮಾತ್ರ ಸುಮ್ನಿರಲ್ಲ ನೋಡಿ ನನ್ನ ಮನೆ ಮುಂದೆ ರೋಡಿಗ್ ಬರೋಕ್ಕೂ ಕೂಡ ನಿಮಗೆ ಅರ್ಹತೆ ಇಲ್ಲ ಹೋಗ್ತಾ ಇರ್ರಿ ಇಲ್ಲಿಂದ ಅಯ್ಯೋಯೋಯ್ಯೋಯೋಯ್ಯೋ ಅಯೋ ಅಯ್ಯೋ ಹಂಗಂದ್ಬಿಟ್ರು ಹೆಂಗೋ ತಂಗಿಯಮ್ಮ ಏನು ನಮ್ಮಮ್ಮ ಅವ್ರ ತಂಗಿನ ತಂಗಿನ ಏನು ತಂಗಿಯಮ್ಮ ನೀನು ಅಂದ್ಬಿಟ್ರೆ ನಿಮ್ಮ ಮನೆ ಮಂದ್ ರೋಡಿಗೆ ಬಂದರೂ ಕೂಡ ಅಪವಿತ್ರ ಆಗ್ಬಿಡುತ್ತೆ ಅಂತೀಯಲ್ಲ ಅಷ್ಟು ಬೇಗ ಮರ್ತುಬಿಟಿಯಾ ನೀ ನಮ್ಮನ್ನ ಅಣ್ಣ ನೀವು ವೆಂಕಟಣ್ಣ ಕುಮಾರಣ್ಣ ಓ ತಂಗಿಯಮ್ಮಗೆ ನಮ್ಮ ಹೆಸರು ಇನ್ನೂ ನೆನಪಿದಾವೆ ಏನೋ ಕುಮಾರ ಓ ಅಣ್ಣ ನಿನ್ನ ಹೆಸರು ವೆಂಕಟು ನನ್ನ ಹೆಸರು ಅಂತ ತಂಗಿಯಮ್ಮ ಇನ್ನೂ ನೆನ್ಪಿಟ್ಕೊಂಡಳೆ ಯಾರು ನೀವು ಅಮ್ಮನ ಹತ್ರ ಈ ಥರ ಎಲ್ಲ ಮಾತಾಡೋಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ಪೊಲೀಸರನ್ನ ಕರಿತೀವಿ ನೋಡಿ ಅಯ್ಯೋ ಅಯ್ಯೋಯ್ಯೋ ಅಯ್ಯೋ ಅಂದ್ರೆ ಈಗ ಎಷ್ಟು ಕುಮಾರ ಕೋಪ ಮಾಡ್ಕೋಬೇಡ್ರಿ ಅಳಿ ಅಂದ್ರೆ ನಿಮ್ಮಅಮ್ಮಂಗೆ ನಾವು ಅಣ್ಣಂದ್ರು ಒಂದೇ ತಾಯಿ ಹೊಟ್ಟೆಲ್ ಉಟ್ಲಿಲ್ಲ ಅಂದ್ರೂ ಅಣ್ಣ ತಂಗಿ ಅನುಬಂಧ ಅಂಟ್ಕೊಂಡಿದೆ ಅಳಿ ಅಂದ್ರೆ ನಾನು ನೀವು ಅಣ್ಣ ತಂಗಿ ಆಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಕೀಚಕರು ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಆಸ್ತಿಗೋಸ್ಕರ ನಮ್ಮ ಅಮ್ಮ ನನ್ನ ಕಣ್ಣ ಮುಂದೆನೇ ಮುಂದೆನೆ ನೀವು ನಿಮ್ಮಂಥವ್ರು ನನ್ನ ಅಣ್ಣ ಅನ್ನಿಸ್ಕೊಳ್ಳೋಕ್ಕೂ ನಾಲಾಯಕು ಇವಾಗ ಇಲ್ಲಿಂದ ಹೋಗಿ ಇಲ್ಲಾಂದ್ರೆ ಪೊಲೀಸರಿಗೆ ಫೋನ್ ಮಾಡಬೇಕಾಗುತ್ತೆ ನೋಡಿ ಓ ಪೊಲೀಸರಿಗೆ ಫೋನ್ ಮಾಡ್ತೀಯಾ ಪೊಲೀಸರಿಗೆ ಫೋನ್ ಮಾಡ್ಬಿಟ್ರಿ ನಾವು ಎದ್ರುಕೊಂಡ್ಬಿಡ್ತೀವ ಇಷ್ಟು ದಿನ ಜೈಲ್ ಶಿಕ್ಷೆ ಅನ್ಭವಿಸೇ ಬಂದಿದ್ದೀವಿ ಇವಾಗ ನಮ್ಗೆ ಯಾವ ಭಯನೂ ಇಲ್ಲ ನಿಮ್ಮ ಮೇಲೆ ಯಾವತ್ತಿದ್ರು ಹಾಗೆ ತೀರಿಸ್ಕೋಬೇಕಂತಾನೆ ಬಂದಿರೋದು ನಾವು ವರ್ಷ ನಮ್ಮನ್ನ ಜೈಲಿಗೆ ಕಳಿಸ್ದಲ್ಲ ಜೈಲಾಗಿ ತಿಂದಿದ್ದು ಒಂದೊಂದು ತುತ್ತುಗೂ ಗೊತ್ತು ನಿನ್ನ ಮೇಲೆ ಹಾಗೆ ತೀರ್ಸ್ಕೊಳಕೆ ನಾವು ಇನ್ನೂ ಬದುಕಿರೋದು ಅಂತ ಅದಕ್ಕೆ ಇವಾಗ ಬಂದಿರೋದು ಮಾತ್ರ ನೆಮ್ದಿರಕ್ ಬಿಡಲ್ವೇ ಶ್ರೀಲತಾ ಏಯ್ ನೀವ್ಯಾರು ಅಮ್ಮಮ್ಮನ ಮೇಲೆ ಯಾಕೆ ಹಾಗೆ ತೀರ್ಸ್ಕೊತೀರಾ ಹೂ ಏನು ಮಾಡಕ್ ಆಗಲ್ಲ ನಮ್ಮಮ್ಮನ ನಮ್ಮಅಮ್ಮನ್ ಕಾಲ್ ಉಗುರು ಕೂಡ ಮುಟ್ಟಕ್ ಆಗಲ್ಲ ಯಾರು ಇಲ್ಲ ಅನ್ಕೊಂಡಿದ್ದೀರೇನೋ ಅವೀವಿ ಕಣೋ ನಮ್ಮಮ್ಮಂಗೇ ಅದೇನ್ ಮಾಡ್ತಿರೋ ಮಾಡ್ಕೊಳ್ರಿ ಮೂರ್ ಜನ ಮಕ್ಳಿದೀವಿ ಇದ್ದೀವಿ ಕಣ್ರು ನಮ್ಮ ಅಮ್ಮನ ಏನು ಮಾಡ್ತಿರೋ ನಾವು ನೋಡ್ತೀವಿ ಆಗಿ ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಸರಿ ಇಲ್ಲಾಂದರೆ ಇವಾಗೇ ನಿಮ್ಮನ್ನ ಊತ ಬಿಡ್ತೀನಿ ನನ್ನ ಮಕ್ಳ ಹೋಗ್ತೀವಿ ಹೇಳಿ ಮಯ್ಯ ಹೋಗ್ತೀವಿ ಜಾಸ್ತಿ ಕೋಪ ಮಾಡ್ಕೋಬೇಡ ಇವಾಗ ಇಲ್ಲಿಂದ ಹೋಗ್ತೀವಿ ಆದರೆ ನಿಮ್ಮ ಕುಟುಂಬನ ಮಾತ್ರ ಬಿಡೋಲ್ಲ ನೀನು ನಿನ್ನ ಕುಟುಂಬನೂ ನಾಶ ಮಾಡ್ಬೇಕಂತನೇ ಕಣೆ ನಾವು ಇನ್ನೂ ಬದುಕಿರೋದು ನಾವು ಉಸಿರಾಡ್ತಿರೋದೆ ನಿನ್ನ ಉಸಿರು ನಿಲ್ಲಿಸಿ ನಿನ್ನ ಕುಟುಂಬ ಛಿದ್ರ ಛಿದ್ರ ಆಗ್ಬೇಕಂತ ಕಾತ್ಕೊಂಡಿದ್ದೀವಿ ಏನರೋ ಮಾತಾಡ್ತೀರಾ ನೀವು ನಮ್ಮ ಕುಟುಂಬನ ಏನು ಮಾಡೋಕ್ಕಾಗಲ್ಲ ಇವೆಷ್ಟು ಈ ತರ ನಮ್ಮನ್ನ ಬೇರೆ ಮಾಡ್ಬೇಕಂತ ನೋಡ್ತಿರೋ ನಾವ್ ಯಾವಾಗ ಒಂದಾಗೆ ಇರ್ತೀವಿ ಅಮ್ಮನ ಕಡೆ ನೋಡಿದ್ರೇನೆ ಗುಡ್ ಕಿತ್ತಾಕ್ ಬಿಡ್ತೀನಿ ಇನ್ನು ನನ್ನ ಕುಟುಂಬ ತಂಟೆಗೆ ಬತ್ತೀರಾ ನಿಮ್ಮನ್ನು ಉಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ದೊಡ್ಡಳಿ ಕೋಪ ಜಾಸ್ತಿ ಕಣ ಕುಮಾರ ಹೌದಣ್ಣ ವೆಂಕಣ್ಣ ದೊಡ್ಡಳಿಯಮ್ಮ ಹಿಂಗೆ ಕೋಪ ಹಂಗೇನೆ ಜಾಸ್ತಿನೇ ಐತೆ ಅಮ್ಮಂಗೋಸ್ಕರ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಂತೆ ಇವನು ಈಗ ಹೋಗ್ತೀವಿ ಕಣೇ ಮುಂದೆ ನಿನ್ನೂ ನಾ ಬಿಡಲ್ಲ ನೋಡ್ತಾ ಇರು ಏನು ಮಾಡ್ತೀವಿ ಅಂತ ಕುಮಾರ ನೋಡ್ಕೊಳ್ಳೋಣ ಇವಳೊಂದು ಕೈ ನಿಖಿಲ್ ಸಂತೋಷ್ ಇನ್ಮೇಲೆ ನೀವೇನಾದರೂ ಅಮ್ಮನ್ ಬಿಟ್ಟು ಹೋಗೋ ಮನ್ಸು ಮಾಡಿದ್ರೆ ನನ್ನನ್ನು ಮನೆ ಬಿಟ್ಟು ಹೋಗೋ ಮನಸ್ಸು ಮಾಡಿದರೆ ನಾನು ಸತ್ತೋದಂಗೆ ಲೆಕ್ಕ ಯಾಕಣ್ಣ ಆ ಥರ ಮಾತಾಡ್ತೀಯಾ ಮೇಲೆ ನಾವು ಮನೆ ಬಿಟ್ಟು ಹೋಗೋ ಮನ್ಸು ಮಾಡಲ್ಲ ಸುಮ್ಮನಿರೋಣ್ಣ ಮಾ ನಮಗೆ ಕ್ಷಮಿಸ್ಬಿಡಮ್ಮ ನಾವು ಇನ್ಮೇಲೆ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಳಲ್ಲ ಅಣ್ಣಂಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ನಮಗೆ ಕೋಪ ಮಾಡಿಕೊಂಡು ಈ ತರ ಮಾಡಿದ್ವಿ ಅಷ್ಟೇ ಹ್ಮ್ ನೀನಂದ್ರೆ ನಮಗೆ ಪ್ರಾಣ ಅಮ್ಮ ನೀನ್ ಇಲ್ಲದೆ ನಾವು ಬದುಕ್ತೀವಿ ಅನ್ಕೊಂಡಿದ್ಯಾ ನಾವು ಎಲ್ಲಿಗಮ್ಮ ಹೋಗ್ಲಿ ಎಲ್ಲ ನಿನ್ಗೆ ಅರ್ಥ ಆಗ್ಲಿ ಅಂತಾನೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಅಂದಿದ್ದು ಅಮ್ಮ ನಂದು ತಪ್ಪೆ ಹೇಳ್ರಿ ಮಕ್ಕಳ ನನ್ನನ್ನು ನೀವಿಬ್ರು ಕ್ಷಮಿಸ್ಬೇಕು ಮಾಡಿದ್ದೆಲ್ಲ ತಪ್ಪೆ ಆದ್ರೆ ಇವತ್ತು ನೀವು ಮೂವರು ಸೇರ್ಕೊಂಡು ನಮ್ಮ ಅಣ್ಣಂದ್ರನ್ನ ಎಷ್ಟು ಬೈದು ಅವ್ರನ್ನ ಆಚೆ ಕಳಿಸಿದ್ರಲ್ಲ ನನಗೆ ಇವಾಗ ನೀವು ಮೂವರು ನನ್ನ ಪಂಚ ಪ್ರಾಣ ಇದ್ದಂಗೆ ನಿಮ್ಮ ಮೂವರಲ್ಲಿ ಯಾರೊಬ್ರಿಗೆ ತೊಂದರೆ ಆದ್ರೂ ನನಗೆ ನೋವಾಗುತ್ತೆ ನಿಮ್ಮ ಮೂವರಲ್ಲಿ ಯಾರೊಬ್ರು ಒಬ್ರಿಂದ ಒಬ್ರಿಗೆ ದೂರ ಹೋದ್ರೂ ನೋವಾಗೋದು ನನಗೇನೆ ಯಾರು ದೂರ ಆಗಬಾರ್ದು ನೀವು ಯಾವತ್ತು ಚೆನ್ನಾಗಿರ್ಬೇಕು ಮೂವರು ಒಟ್ಟಿಗೆ ಇರಬೇಕು ಅದೇ ನನ್ನ ಆಸೆ ಮಾ ನಾವು ಯಾವಾಗೂ ಒಟ್ಟಿಗೆ ನಗ್ನಾಗ್ತಾ ಇರ್ತೀವಿ ಯಾವತ್ತು ದೂರ ಆಗಲ್ಲ ಇದು ನಾನು ನಂಬಮ್ಮ ಹೀಗೆ ಎಲ್ಲ ನನ್ನ ತಪ್ಪಿ ನೆರವಾಗೈತೆ ಇವಾಗ ಬನ್ನಿ ಎಲ್ಲ ಮನೆ ಒಳಗೆ ಹೋಗೋಣ ಏನಾಯ್ತತೆ ಅವಾಗ ಎಷ್ಟು ರಾಧಾಂತ ಮಾಡ್ಕೊಂಡು ಹೊರಗೆ ಹೋದ್ರಿ ಈಗ ನೋಡಿದ್ರೆ ಎಲ್ಲರೂ ನಗ್ ನಗ್ತಾ ಬರ್ತಿದೀರಾ ನಮ್ಗೆ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಅತ್ತೆ ಹೌದು ಅತ್ತೆ ನಮ್ಗಂತೂ ತುಂಬಾ ಭಯ ಆಗಿತ್ತು ಈಗ ನೋಡಿದ್ರೆ ಎಲ್ಲರೂ ಎಷ್ಟು ಚೆನ್ನಾಗ್ ಬರ್ತಿದಿರಲ್ಲ ಅತ್ತೆ ಏನಾಯ್ತತೆ ಏನೋ ಆಗಿಲ್ಲ ಕಣ್ರಮ್ಮ ನನ್ನ ನನ್ ನನ್ನ ಮಧ್ಯೆ ನನ್ನ ಮಕ್ಕಳ ಮಧ್ಯೆ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ಇವಾಗ ಎಲ್ಲ ಸರಿ ಹೋಗೋಯ್ತು ಅಷ್ಟೇ ಅದನ್ನ ಬಿಟ್ಟು ಏನಿಲ್ಲ ಬಿಡಿ ಅದೆಲ್ಲ ನಾ ತಾಯಿ ಮಕ್ಕಳು ಸ್ವಲ್ಪ ಗಲಾಟೆ ಅಷ್ಟೇ ಏನಿಲ್ಲ ನೀವೇನು ಅದ್ರ ಬಗ್ಗೆ ಏನು ಥಿಂಕ್ ಮಾಡಬೇಡಿ ಹೌದು ಅಮ್ಮ ಹೇಳ್ತಿರೋದು ಕರೆಕ್ಟ್

ಅಪ್ಪ ಮತ್ತೆ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಇದನ್ ಮಾಡ್ಕೊತಾರೆ ಟೆನ್ಷನ್ ಮಾಡ್ಕೋತಾರೆ ನಡಿ ಹೋಗೋಣ ನೀನ್ ಹೋಗಿ ರೆಸ್ಟ್ ತಗೋ ಹೋಗು ಸರಿ ಮಗನೇ ಆಯ್ತು ನಾನು ಹೋಗ್ರೆ ಎಷ್ಟು ತಗೋತೀನಿ ನನಗೆ ಇಷ್ಟವಾಗಿದ್ದು ಸೂಪ್ ಮಾಡ್ಕೊಡ್ತೀಯಾ ಹಾ ನೀನು ಕೇಳೋದು ಹೆಚ್ಚು ನಾನು ಮಾಡ್ಕೊಡೋದು ಹೆಚ್ಚು ನಾನೇ ಮಾಡಿ ನಿನಗೆ ಬೆಡ್ರೂಮಿಗೆ ತಗೊಂಡ್ಬರ್ತೀನಿ ಹೋಗಮ್ಮ ಸರಿ ಕಣಪ್ಪ ನಾನು ಹೋಗಂಗ್ರೆ ಎಷ್ಟು ತಗೋತಿರ್ತೀನಿ ಅಕ್ಕಿಲವ್ರೆ ಅಕ್ಕಿಲವ್ರೆ ಯಾಕೆ ಅಕ್ಕಿಲವ್ರೆ ನನ್ನ ಹತ್ರ ಮಾತಾಡ್ತಿಲ್ಲ ಪ್ಲೀಸ್ ನನ್ನ ಜೊತೆ ಮಾತಾಡಿ ನೋಡು ಆಗ್ಲಲ್ಲ ನಾನು ಹಿಂದೆ ಬಂದು ಅಕ್ಕಿಲ್ ಅಕ್ಕಿಲ್ ಅಂತ ನನ್ನ ತಲೆ ತಿನ್ಬೇಡ ನನಗೆ ನಿನ್ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ನಾನು ಏನು ಮಾಡಿದೆ ಇವರು ಇವ್ರಮ್ಮ ಚೆನ್ನಾಗಿರ್ಬೇಕು ಅಂತ ನಾನು ಅತ್ತೆನ ಹೋಗಿ ಪ್ರಶ್ನೆ ಮಾಡಿದ್ದೆ ತಪ್ಪ ಪ್ರಶ್ನೆ ಮಾಡಿದ್ದಕ್ಕೇನೆ ಇಷ್ಟೆಲ್ಲ ಅನಾಹುತ ಆಗಿದ್ದು ಹೌದು ನಾನು ಅತ್ತೆ ನೋಗಿ ಏನೂ ಕೇಳಲಿಲ್ಲ ಅಂದರೆ ಪಾಪ ನಿಖಿಲ್ಗೂ ಮತ್ತೆ ಸಂತೋಷ್ ಅವ್ರಿಗೂ ಅವ್ರ ಅಮ್ಮನ ಬಗ್ಗೆ ಭಿನ್ನಾಭಿಪ್ರಾಯ ಬರ್ತಾನೆ ಇರಲಿಲ್ಲ ಈಗ ಅವ್ರ ಮನಸಲ್ಲಿ ಅವ್ರ ಅಮ್ಮನ ಬಗ್ಗೆ ಕೆಟ್ಟ ಭಾವನೆ ಮೂಡ್ಸೋಕೆ ನಾನೇ ಕಾರಣ ಅನ್ನೋದು ಅವರು ಅದಕ್ಕೆ ನನ್ನನ್ನು ಮಾತಾಡಿಸ್ತಿಲ್ಲ ನಾನೇನೋ ಮಾಡೋಕ್ಕೋದೆ ಈಗ ಇನ್ನೇನೋ ಆಗಿದೆ ನಾನು ಅತ್ತೆನೂ ಅಖಿಲನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರ ಥರನ ತಾಯಿ ಪ್ರೀತಿ ಅವ್ರಿಗೂ ಕೊಟ್ಟ ಇವ್ರಿಗೂ ತಾಯಿ ಪ್ರೀತಿಯಿಂದ ನೋಡ್ಕೋಬೇಕು ತಾಯಿ ಪ್ರೀತಿ ಕೊಡಬೇಕು ಅಂತ ಹೇಳಿ ನಾನು ಅತ್ತೆ ಹತ್ರ ಮಾತಾಡಿದೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅನಿಸುತ್ತೆ ಅವರೇ ನನ್ನ ಜೊತೆ ಮಾತಾಡ್ತಿಲ್ಲ ಮಾತಾಡಲಿಲ್ಲ ಅಂದರೆ ನನಗೆ ಆಕಾಶ ನಿಮ್ಮ ತಲೆ ಮೇಲೆ ಬಿದ್ದೋಗಿರೋ ಥರ ಅನಿಸುತ್ತೆ ಯಾವತ್ತೂ ನನ್ನ ಮೇಲೆ ಈ ಥರ ಮುಂಚ್ಕೊಂಡವರಲ್ಲ ಆದರೆ ಇವತ್ತು ನನ್ನ ಹತ್ರ ಮಾತಾಡೋದೇ ಇಷ್ಟ ಇಲ್ಲ ಅಂತ ಹೇಳೋಗ್ತಿದ್ದಾರೆ ನಾನು ಏನು ಮಾಡಲಿ ಮಾಡಿದ ತಪ್ಪಾಯಿತು ಅಂತ ಹೋಗಿ ಕ್ಷಮಾಪಣೆ ಕೇಳ್ತೀನಿ ಹಾಗಾದ್ರೂ ಅವ್ರ ಮನ್ಸು ಕರಗುತ್ತೇನೋ ನೋಡ್ಬೇಕು